ಅಧಿಕಾರಿಗಳು ಕುಮಾರ್ ನಾಯ್ಕ್ ಸಾಹೇಬರು ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳಾಗಿದ್ರು ಕುಮಾರ್ ನಾಯ್ಕ್ ಎಲ್ಲಿದ್ದೀರಿ ಸ್ವಾಮೀಜಿಯವರು ಬಂದಾರೆ ಏನು ಮಾಡಕತ್ತೀರಿ ನೀವು ಫೋನ್ ಮಾಡಿದ್ರು ಆಮೇಲೆ ನಾಗಲಾಮಿಕಾ ಮೇಡಮ್ ಅವರು ಬಂದ್ರು ಅವರಿಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಏನು ಮಾಡಕತ್ತೀರಿ ಅಂತ ಹೇಳಿ ಈ ವರದಿಯ ಪ್ರತಿಯೊಂದು 1 2 ಎಲ್ಲವನ್ನ ಸಂಪೂರ್ಣವಾಗಿ ಮಾಡಿದ್ದಕ್ಕಂತ ಕೀರ್ತಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಲ್ತದ ವರದಿ ಏನೋ ರೆಡಿ ಆಗಿಬಿಡ್ತು ವರದಿ ರೆಡಿ ಆಗಬೇಕು ಜಾರಿಗೊಳಿಸಬೇಕಲ್ಲ ಜಾರಿಗೊಳಿಸಬೇಕಲ್ಲ ಅದೇ ಅಲ್ಲ ಅಡಿಗೆ ರೆಡಿ ಆಗಿಬಿಡ್ತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಸಾಹೇಬರು ಒಳ್ಳೆ ಭಟ್ರು ಕರೆಸಿ ಸುಗ್ರಾಸವಾಗಿರತಕ್ಕಂತ ನಿಮಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಈಗಲ್ಲ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಿಮಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ರಿ ಊಟ ರೆಡಿ ಆಯ್ತು ನಾವು ಬಡಸ್ರಪ್ಪ ಅಂತ ನಾವು ನೀವು ಅಡಿಗೆ ಮಾಡಿದ್ರೆ ಬಡಸ್ರ ನಮಗೆ ಅಂತ ನಾವು ಇದು ಯಾಕೋ ಒಂದು ಸ್ವಲ್ಪ ಡಿಲೇ ಆಗ್ತಾ ಬಂತು ಅದಕ್ಕೆ ನಾವು ನಮ್ಮ ಎರಡನೇ ಜಾತ್ರೆ ಒಳಗೆ ಯಡಿಯೂರಪ್ಪ ಸಾಹೇಬರಿಗೆ ಹೇಳಿದ್ವಿ ನಮ್ಮ ಬೊಮ್ಮಾಯಿ ಸಾಹೇಬರಿಗೆ ಹೇಳಿದ್ವಿ ವರದಿ ರೆಡಿ ಆಗಿದೆ ಕೊಟ್ಟು 7 ತಿಂಗಳಾಗಿದೆ ಅದನ್ನು ಜಾರಿಗೊಳಿಸ್ರಿ ಅಂತಂದಾಗ ಬಹುತೇಕ 40 ವರ್ಷ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಈ ಜಾತಿ ವ್ಯವಸ್ಥೆ ಏನಿದೆ ಅಲ್ಲ ಇಲ್ಲಿ ಏನಾರ ಕೈ ಹಾಕಿದ್ರೆ ನಾನು ಕೈ ಸುಟ್ಕೊಂತೀನಿ ಅಂತ ಆ ಪುಣ್ಯಾತ್ಮನ ಕೈ ಚಲಿ ಕೈ ಬಿಟ್ಬಿಟ್ಟ ಐತಿಹಾಸಿಕ ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮತ್ತೊಮ್ಮೆ ಎದ್ದು ನಿಂತ್ಕೊಡಿ ಎಲ್ಲರೂ ಎದ್ದು ನಿಂತ್ಕೊಡಿ ಫಸ್ಟ್ ಎದ್ದು ನಿಂತ್ಕೊಂಡು ಕೈ ಮೇಲೆ ಎತ್ತಿ ಚಪ್ಪಾಳೆ ತಟ್ರಿ ಕೈ ಮೇಲೆ ಜೋರಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಅರ್ಥಪೂರ್ಣ ಸ್ಮರಣೀಯ ಕಾರ್ಯಕ್ರಮ ಐತಿಹಾಸಿಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಶ್ರೀಮಠದ ಪರವಾಗಿ ವೇದಿಕೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸಾಹೇಬರೇ ತಮಗೆ ಧನ್ಯವಾದಗಳು ಪರಮ ಪೂಜ್ಯರು ಸವಿಸ್ತಾರವಾಗಿ ಎಲ್ಲ ಇವನ್ನ ಹೇಳಿದ್ದಾರೆ ಈ ಒಂದು ಕಾರ್ಯಸಿದ್ಧಿ ಆಗೋದಕ್ಕೆ ಇದರ ಹಿಂದೆ ಸಾವಿರಾರು ಜನ ಶ್ರಮ ಇದೆ ಹೋರಾಟದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಉಪವಾಸ ಕೂತಾಗ ಲಕ್ಷಾಂತರ ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲ ಪಕ್ಷದ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಸಮಸ್ತೆಯ ಒಳ್ಳೆಯದಕ್ಕಾಗಿ ನಾವು ಮಾಡಿದ್ದೇವೆ ಬೇರೆ ಇದರಲ್ಲಿ ಕಾರಣ ಇಲ್ಲ ಇದರಲ್ಲಿ ಏನಾಗ್ತದೆ ಅಂತಂದರೆ ಕಟ್ಟಡವನ್ನು ಕಟ್ಟುವಾಗ ಬುನಾದಿಯಿಂದ ಕಟ್ಟಿದವ್ರನ್ನು ಕೂಡ ನೆನಪಿಟ್ಕೋಬೇಕು ಕೇವಲ ಅಂತಿಮವಾಗಿ ಕಟ್ಟೋರಲ್ಲ ಹೀಗಾಗಿ ಇದರ ಜೊತೆಗೆ ನಾನು ನಿರಂತರವಾಗಿದ್ದೆ ಆದರೆ ಇದರ ಹಿನ್ನೆಲೆಯಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ ಮೊನ್ನೆ ಸರ್ವಪಕ್ಷ ಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕಲರಿಂದ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ವಪಕ್ಷ ನಾಯಕರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ಆ ಸಭೆಗೆ ಹೋಗೋಕ್ಕಿಂತ ಮುಂಚೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಈ ಥರ ಹಿಂಗೆ ಹಿಂಗೆ ಸಭೆ ಇದೆ ಹೋಗಬೇಕು ಅಂತ ಇಲ್ಲ ಹೋಗು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಸಿದ್ಧಿ ಆಗಲೇಬೇಕು ಇವತ್ತಾಗಲಿ ಮತ್ತೆ ಮುಂದೆ ಎಂದೂ ಆಗೋದಿಲ್ಲ ಮಾಡಿಕೊಂಡೇ ಬರಬೇಕು ಅಂತ ಹೇಳಿ ಯಡಿಯೂರಪ್ಪನವರ ಆಶೀರ್ವಾದ ಕೂಡ ಇದರಲ್ಲಿ ಮತ್ತು ನಾಗಮೋಹನ್ ದಾಸ್ ಅವರ ಅವಧಿಯನ್ನು ವಿಸ್ತರಣೆ ಮಾಡುವಾಗ ಪರಮ ಪೂಜ್ಯರು ನಾವು ಯಡಿಯೂರಪ್ಪನವರ ಹತ್ರ ಹೋಗಿ ಇದೇ ವಿಧಾನಸಭೆಯ ಅವರ ಆಫೀಸ್ನಲ್ಲಿ ಹೋಗಿ ಹೇಳಿದಾಗ ನಾಗಮೋಹನ್ ದಾಸ್ ಅವರು ಕೂಡ ಬಂದಿದ್ರು ಕೂಡಲೇ ಅದನ್ನು ವಿಸ್ತರಣೆಯನ್ನು ಮಾಡಿ ನಾಗಮೋಹನ್ ದಾಸ್ ಅವ್ರಿಗೆ ಹೇಳಿದರು ಇನ್ನು ಮುಂದೆ ವಿಸ್ತರಣೆ ಮಾಡೋದ್ರಲ್ಲಿ 6 ತಿಂಗಳೊಳಗೆ ನೀವು ವರದಿ ಕೊಡಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದವರು ಸನ್ಮಾನ್ಯ ಯಡಿಯೂರಪ್ಪನು ಹೀಗಾಗಿ ಇದರಲ್ಲಿ ಅವರ ಬದ್ಧತೆಯೂ ಕೂಡ ಯಡಿಯೂರಪ್ಪರ ಬದ್ಧತೆಯೂ ಕೂಡ ಇದೆ ಅನ್ನೋದನ್ನು ಹೇಳ್ತಾ ಎಲ್ಲ ಮಹನೀಯರು ಹೋರಾಟಗಾರರು ಮತ್ತು ನಾಗಮೋಹನ್ ದಾಸ್ ವರದಿ ತಯಾರು ಮಾಡೋದಕ್ಕೆ ಸಾಕಷ್ಟು ಜನ ಪರಿಣಿತರು ಎಲ್ಲರೂ ಕೂಡ ಇದರಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಹೀಗಾಗಿ ಸರ್ವಪಕ್ಷ ಸಮುದಾಯ ಸರ್ಕಾರ ನಾವೆಲ್ಲರೂ ಸೇರಿ ಮತ್ತು ನಮ್ಮ ಪಕ್ಷದ ನಾಯಕರು ಹಿರಿಯರು ದಿಲ್ಲಿ ಮಟ್ಟದ ಎಲ್ಲ ನಾಯಕರು ಇಲ್ಲಿರುವಂಥ ಎಲ್ಲ ನಾಯಕರು ಕೋರ್ ಕಮಿಟಿಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದುಡಿದಂಥ ಎಲ್ಲರಿಗೂ ಕೂಡ ನನ್ನ ವಿನಮ್ರತೆಯ ಧನ್ಯವಾದಗಳು ವಿಸ್ತಾರ ನ್ಯೂಸ್.